ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೋವಿಡ್ ಹಿನ್ನೆಲೆಯಲ್ಲಿ ಅವಳಿ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಸಚಿವ ಆನಂದ್ ಸಿಂಗ್ ತಾಲೂಕು ಆಡಳಿತದೊಂದಿಗೆ ಸಭೆ ನಡೆಸಿ ಕೋವಿಡ್ ನಿಯಂತ್ರಿಸುವ ಕುರಿತು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಸಂಗ್ರಹ. ಅಕ್ಕಿ ಕೇಳಿದ್ದಕ್ಕೆ ಸಾಯಿ ಎಂದು ಹೇಳೋದು ಸರಿನೇ ಹೀಗೆಂದು ಸಚಿವ ಉಮೇಶ್ ಕತ್ತಿರವರಿಗೆ ಪ್ರಶ್ನಿಸಿದ ಹೊಸಪೇಟೆ ಯೂತ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಜಿಂದಾಲ್ ಕಾರ್ಖಾನೆಗೆ ಭೂಮಿ ಮಾರಾಟ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸುವ ಮೂಲಕ ಟೀಕಾಕಾರರಿಗೆ ತಿರುಗೇಟು ನೀಡಿದ ಸಚಿವ ಆನಂದ್ ಸಿಂಗ್. ಕೋವಿಡ್ ಹಿನ್ನೆಲೆಯಲ್ಲಿ ನಗರದ ಆರು ಸ್ಥಳಗಳಲ್ಲಿ ಪ್ರಾರಂಭಗೊಂಡ ತಾತ್ಕಾಲಿಕ ಮಾರುಕಟ್ಟೆ ಕ್ಷೀಣಿಸಿದ ವ್ಯಾಪಾರ ಸಂಕಷ್ಟದಲ್ಲಿ ಸರ್ಕಾರಿ ವ್ಯಾಪಾರಸ್ಥರು ಸಹಕರಿಸುವಂತೆ ಕರೆ ನೀಡಿರುವ ಪೌರಾಯುಕ್ತರು. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೋವಿಡ್ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ. ಎಸಿ ಕಚೇರಿ ದ್ವಾರ ಮನವಿ ರವಾನಿಸಿದ ಕಟ್ಟಡ ಕಾರ್ಮಿಕರ ಸಂಘಟನೆ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಕೋವಿಡ್ನ ಎರಡನೇ ಅಲೆ ದಿನದಿಂದ ದಿನಕ್ಕೆ ಏರುಗತಿಯಲ್ಲಿ ಸಾಗ್ತಿದೆ. ಹಾಗಾಗಿ ಅವಳಿ ಜಿಲ್ಲೆಗಳಲ್ಲಿ ಬರುವ 11 ತಾಲೂಕುಗಳಿಗೆ ಭೇಟಿ ನೀಡುತ್ತಿರುವ ಸಚಿವ ಆನಂದ್ ಸಿಂಗ್ ರವರು ಆಯಾ ತಾಲೂಕು ಆಡಳಿತದೊಂದಿಗೆ ಸಭೆ ನಡೆಸಿ ಕೋವಿಡ್ ನಿಯಂತ್ರಿಸುವ ಕುರಿತು ಈವರೆಗೂ ತೆಗೆದುಕೊಂಡಿರುವ ಮುಂಜಾಗ್ರತಾ ಕ್ರಮಗಳ ಕುರಿತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ದಿನಾಂಕ 28ರಂದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಹಾಗೂ ಕುರುಗೋಡು ತಾಲೂಕು ಕೇಂದ್ರಕ್ಕೆ ತೆರಳಿದ ಸಚಿವ ಆನಂದ್ ಸಿಂಗ್ ರವರು ಇಲ್ಲಿನ ಶಾಸಕ ಜೆಎನ್ ಗಣೇಶ್ ಹಾಗೂ ತಾಲೂಕು ಆಡಳಿತದೊಂದಿಗೆ ಸಭೆ ನಡೆಸಿ ಕೋವಿಡ್ ನಿಯಂತ್ರಿಸುವ ಕುರಿತು ಈವರೆಗೆ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಮಾಹಿತಿ ಸಂಗ್ರಹಿಸಿದರು. ಇನ್ನು ಕಂಪ್ಲಿ ಸೇರಿದಂತೆ ಕುರುಗೋಡು ತಾಲೂಕುಗಳಲ್ಲಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್, ಆಕ್ಸಿಜನ್ ಮತ್ತು ಸಮರ್ಪಕ ಔಷಧಿಗಳನ್ನು ಒದಗಿಸಬೇಕು. ಜೊತೆಗೆ ಬೆಡ್ಗಳನ್ನು ಇನ್ನಷ್ಟು ಹೆಚ್ಚಿಸಬೇಕು. ಹಾಗೇನೇ ಆಂಬ್ಯುಲೆನ್ಸ್ ಸೇವೆ ಒದಗಿಸಬೇಕೆಂದು ಸಚಿವರಲ್ಲಿ ಮನವಿ ಮಾಡಿಕೊಂಡರು. ಅದೇ ರೀತಿ ನಮಗೆ ಜಂಬು ಆಕ್ಸಿಜನ್ ಸಿಲಿಂಡರ್, ವೆಂಟಿಲೇಟರ್ ಪ್ರತಿಯೊಂದು ನಮಗೆ ಬೇರೆ ಇದ್ದಾವೆ. ಡಯಾಲಿಸಿಸ್ ಅಲ್ಲಿ ಹೋಗಂತ ನಮಗೆ ತೊಂದರೆ ಇಲ್ಲ. ಯಾಕಂದರೆ ಈಗಾಗಲೇ ಬಳ್ಳಾರಿ ಮತ್ತು ಈ ಭಾಗವೆಲ್ಲ ಜಾಗ ಸಾಕಷ್ಟು ಹೋಗಿ ಈ ಡಯಾಲಿಸಿಸ್ ಈ ರೀತಿಯಲ್ಲಿ ಹಾಸ್ಪಿಟಲ್ ಅನೇಕ ನಾವು ಹಾಸ್ಪಿಟಲ್ ಒಬ್ಬರು ಆಸ್ಪತ್ರೆ ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಹೊಸ ತಾಲೂಕುಗಳು ರಚನೆ ಆಗಿರುವ ಹಿನ್ನೆಲೆಯಲ್ಲಿ ಹಲವು ವಸ್ತುಗಳ ಕೊರತೆ ಇರುತ್ತದೆ. ಕೋವಿಡ್ ಹಿನ್ನೆಲೆಯಲ್ಲಿ ಮನುಷ್ಯನ ಪ್ರಾಣ ಉಳಿಸುವ ದೃಷ್ಟಿಯಿಂದ ಆಸ್ಪತ್ರೆಗೆ ಬೇಕಾದ ಅಗತ್ಯ ಪರಿಕರ, ಆಂಬ್ಯುಲೆನ್ಸ್ ಹಾಗೂ ಔಷಧಿಗಳನ್ನು ಪೂರೈಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಪ್ರತಿ 10 ದಿವಸಕ್ಕೆ ಸಭೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸ್ತೇವೆ. ಆ ವಾರದಲ್ಲಿ ನೀವು ಏನೇನು ಮಾಡಿದ್ರಿ, ಸ್ಥಳೀಯ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಸಲಹೆ ಮಾಡಿ ಎಲ್ಲ ಪ್ರತಿನಿಧಿಗಳಿಗೆ ಬರಬೇಕು. ಎವ್ರಿ 10 ಡೇ ತಾವು ಮೀಟಿಂಗ್ ಮಾಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಏನೇನು ಕೊರತೆಗಳಿದೆ ಅದನ್ನೆಲ್ಲ ನೀವು ನನಗೆ ಒಂದು ನನ್ನ ಪೇಟೆ ಕಚೇರಿಗೂ ಒಂದು ಕಳಿಸ್ಬೇಕು. ಮತ್ತು ಜಿಲ್ಲಾಧಿಕಾರಿಗಳಿಗೆ ಟೀಮ್ ಏನು ಭಾಸ್ಕರ್ ಸರ್ ಡಾಕ್ಟರ್ ಈಗ ನನಗೆ ಇಲ್ಲಿ ಇರ್ತಕ್ಕಂಥ ಯಾಕಂದರೆ ನಿನ್ನೆ ನಮಗೆ ಗೊತ್ತಿರಲಿಲ್ಲ. ಈಗ ನಮಗೆ ಒಂದು BCM ಕೆಲವು ಪಾಯಿಂಟ್ಗಳು ಹೇಳಿರೋದ್ರಿಂದ ನನಗೆ ಬೇರೆ ಬೇರೆ ಒಂದು ಹೊಸ ಹೊಸ ತಾಲೂಕುಗಳು ಬಂದಿದೆ. ಹಾಗಾಗಿ ಇಲ್ಲಿ ಏನು ಕೊರತೆ ಈ ತಾಲೂಕಿನ ಮೆಂಟೈನ್ ಬೈ ಗಾಡ್ಸ್ ಗ್ರೇಸ್
ಏನು ಹೆಚ್ಚಿಗೆ ಆಗಿಲ್ಲ ಆದರೆ ನಿಮಗೆ ಬಹಳಷ್ಟು ಹ್ಯಾಂಗಿಂಗ್ ಫ್ರೂಟ್ ನಿಮ್ಮ ಮೇಲೆ ಇದೆ ಯಾಕಂದರೆ ಬಿಕಾಸ್ ಆಫ್ ದಿ ಜಿಲ್ಲಾ ಈ ವಿಭಾಗದಲ್ಲಿ ಎಲ್ಲರೂ ಕಾಂಟ್ಯಾಕ್ಟ್ ಇದೆ ಅದ್ರ ಮೇಲೆ ಹೆಚ್ಚಿನ ಕ್ರಮ ಗಮನ ಇಡಬೇಕಾಗುತ್ತೆ ಜಿಲ್ಲಾದಿಂದ ಮೂವ್ಮೆಂಟ್ ಅಲ್ಲಿರ್ತಕ್ಕಂಥ ಅದೇ ರೀತಿ ಕುರುಗೋಡು ತಾಲೂಕು ಕೇಂದ್ರಕ್ಕೆ ತೆರಳಿ ಅಲ್ಲಿಯೂ ಕೂಡ ತಾಲೂಕು ಆಡಳಿತಾಂಗದೊಂದಿಗೆ ಸಭೆ ನಡೆಸಿ ಕೋವಿಡ್ ನಿಯಂತ್ರಿಸುವ ನಿಟ್ಟಿನಲ್ಲಿ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಮಾಹಿತಿ ಸಂಗ್ರಹಿಸಿ ಏನೇ ಕೊರತೆ ಇದ್ದಲ್ಲಿ ಜಿಲ್ಲಾಧಿಕಾರಿಗಳ ಅಥವಾ ನನ್ನ ಗಮನಕ್ಕೆ ತಂದಲ್ಲಿ ಕೊರತೆಯನ್ನ ನೀಗಿಸಲಾಗುವುದೆಂದು ಸಚಿವ ಆನಂದ್ ಸಿಂಗ್ ರವರು ಅಧಿಕಾರಿಗಳಿಗೆ ತಿಳಿಸಿದರು. ಗದಗ ಜಿಲ್ಲೆಯ ರೈತ ಸಂಘಟನೆಯ ಕಾರ್ಯಕರ್ತನೊಬ್ಬ ಆಹಾರ ಸಚಿವ ಉಮೇಶ್ ಕತ್ತಿರವರಿಗೆ ಫೋನ್ ಮಾಡಿ ಲಾಕ್ಡೌನ್ ಸಂದರ್ಭದಲ್ಲೂ 2 ಕೆಜಿ ಅಕ್ಕಿ ವಿತರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ. ಜೊತೆಗೆ ನಾವು ಸಾಯುವುದೋ ಅಥವಾ ಬದುಕೋದೋ ಗೊತ್ತಾಗುತ್ತಿಲ್ಲವೆಂದು ಹೇಳಿದ್ದಾರೆ. ಇದಕ್ಕೆ ಸಾಯುವುದೇ ಒಳ್ಳೆಯದು ಎಂದು ಪ್ರತಿರೋಧಿಸಿರುವ ಕತ್ತಿರವರ ಆಡಿಯೋ ಅಂತರ್ಜಾಲ ತಾಣಗಳಲ್ಲಿ ವೈರಲ್ ಆಗಿದೆ. ಈ ಅಂಶವನ್ನ ಮನಗಂಡ ಯೂತ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯು ಆಹಾರ ಸಚಿವ ಉಮೇಶ್ ಕತ್ತಿರವರ ಭಾವಚಿತ್ರವನ್ನ ದಹಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕತ್ತಿರವರನ್ನ ಸಚಿವ ಸಂಪುಟದಿಂದ ಕೈಬಿಡುವಂತೆ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಲಾಗಿದೆ. ಬಿಜೆಪಿಯ ಆಹಾರ ಮತ್ತು ನಾಗರಿಕ ಸಚಿವರಾದ ಉಮೇಶ್ ಕತ್ತಿ ಅವರು ಒಬ್ಬ ಸಾರ್ವಜನಿಕನ ಫೋನ್ ಮಾಡಿ, ಸರ್ ಕೋವಿಡ್ ಪರಿಸ್ಥಿತಿ ಇದೆ, ಇಂಥ ಸಮಯದಲ್ಲಿ ಅಕ್ಕಿಯನ್ನು ಕಮ್ಮಿ ಮಾಡಿದರೆ ಬದುಕೋದು ಹೇಗೆ ಸರ್ ಅಂತೇಳಿ ಪ್ರಶ್ನೆ ಮಾಡಿದ್ದಕ್ಕೆ, ಬದುಕೋದೋ ಇಲ್ಲ ನಾವು ಸಾಯೋದೋ ಅನ್ನೋಂಥ ಪ್ರಶ್ನೆ ಮಾಡಿದ್ದಕ್ಕೆ, ಸಾಯೋದು ಒಳ್ಳೆಯದು ಅಂತಕ್ಕಂಥ ಒಂದು ಅವಹೇಳನವಾಗಿ ಮತ್ತು ಸಾರ್ವಜನಿಕರ ಒಂದು ಕೀಳ ಮಟ್ಟಕ್ಕೆ ಮಾತಾಡಿರ್ತಕ್ಕಂಥ ಉಮೇಶ್ ಕತ್ತಿ ಅವರನ್ನು ಈ ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕು ಅಂತೇಳಿ ಇವತ್ತಿನ ದಿನ ಹೊಸಪೇಟೆ ತಾಲೂಕು ಯುವ ಕಾಂಗ್ರೆಸ್ ಬ್ಲಾಕ್ ಸಮಿತಿ ವತಿಯಿಂದ ನಾವು ಆಗ್ರಹಿಸುತ್ತೇವೆ. ಭರತ್ ಕುಮಾರ್ ಸಿ ಆರ್ ಹೊಸಪೇಟೆ ಬ್ಲಾಕ್ ಅಧ್ಯಕ್ಷರು. ಇದಕ್ಕೆ ಉತ್ತರಿಸಿದ್ದ ಸಚಿವ ಕತ್ತಿರವರು 2 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿ ರಾಗಿ ವಿತರಿಸುತ್ತಿದ್ದೇವೆ, ಉತ್ತರ ಕರ್ನಾಟಕ ಭಾಗಕ್ಕೆ 3 ಕೆಜಿ ಜೋಳ ನೀಡುತ್ತಿದ್ದೇವೆ, ಹೀಗೆ ಒಟ್ಟು 5 ಕೆಜಿ ಪಡಿತರ ನೀಡಲಾಗುತ್ತಿದೆ ಎಂದು ಉತ್ತರಿಸಿದ್ದಾರೆ. ಇನ್ನು ನಾವು ಉಪವಾಸ ಇರೋದು ಅಥವಾ ಸತ್ತು ಹೋಗೋದ ಎಂದು ರೈತ ಸಂಘದ ಕಾರ್ಯಕರ್ತ ಖಾರವಾಗಿ ಪ್ರಶ್ನಿಸಿದ್ದಾನೆ. ಸಿಟ್ಟಿಗೆದ್ದ ಸಚಿವ ಕತ್ತಿರವರು ಸತ್ತು ಹೋಗುವುದೇ ಒಳಿತು ಎಂದು ಪ್ರತಿಕ್ರಿಯಿಸಿದ್ದರು. ಸಚಿವ ಕತ್ತಿರವರ ಹೇಳಿಕೆಗೆ ರಾಜ್ಯವ್ಯಾಪಿ ವಿರೋಧ ವ್ಯಕ್ತವಾಗಿದೆ. ಇನ್ನು ಈ ಅಂಶವನ್ನ ಮನಗಂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಗೋಧಿ ಬೇಡವಾದಲ್ಲಿ 5 ಕೆಜಿ ಅಕ್ಕಿ ನೀಡುವುದಾಗಿ ವಾಗ್ವಾದ ಮಾಡಿದ್ದಾರೆ. ತೋರಣಗಲ್ಲು ಜಿಂದಾಲ್ ಕಾರ್ಖಾನೆಗೆ 3667 ಎಕರೆ ಜಮೀನನ್ನ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಜಮೀನು ಮಾರಾಟಕ್ಕೆ ಈ ಹಿಂದೆ ವಿರೋಧ ವ್ಯಕ್ತಪಡಿಸಿದ್ದ ಸಚಿವ ಆನಂದ್ ಸಿಂಗ್ ರವರು ಮೌನ ವಹಿಸಿರುವುದನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ವರಿಷ್ಠರು ಟೀಕಿಸಿದ್ದರು. ಇನ್ನು ಜಮೀನು ಮಾರಾಟಕ್ಕೆ ಸದಾ ನನ್ನ ವಿರೋಧವಿದೆ ಎಂದು ಹೇಳಿರುವ ಸಚಿವ ಆನಂದ್ ಸಿಂಗ್ ರವರು ಟೀಕಾಕಾರರಿಗೆ ಉತ್ತರ ನೀಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸಚಿವ ಆನಂದ್ ಸಿಂಗ್ ರವರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಹಿಂದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಜಿಂದಾಲ್ ಕಾರ್ಖಾನೆಗೆ ಜಮೀನು ಮಾರಾಟ ಮಾಡಲು ಮುಂದಾಗಿತ್ತು. ಆಗ ನಾನು ವಿರೋಧ ವ್ಯಕ್ತಪಡಿಸಿದ್ದೆ, ಈಗಲೂ ವಿರೋಧ ವ್ಯಕ್ತಪಡಿಸುತ್ತೇನೆ. ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ 11 ತಾಲೂಕುಗಳ ಪ್ರವಾಸ ಕೈಗೊಂಡು ಕೋವಿಡ್ ನಿಯಂತ್ರಿಸುವ ಕುರಿತು ತಾಲೂಕು ಆಡಳಿತ ತೆಗೆದುಕೊಂಡಿರುವ ಮುಂಜಾಗ್ರತಾ ಕ್ರಮಗಳ ಪರಿಶೀಲನೆಯಲ್ಲಿ ತೊಡಗಿದ್ದೇನೆ. ನಾನು ಸಂಪುಟ ಸಭೆಯಲ್ಲಿ ಭಾಗಿಯಾಗಿದ್ದಲ್ಲಿ ಜಮೀನು ಮಾರಾಟಕ್ಕೆ ವಿರೋಧಿಸುತ್ತಿದ್ದೆ. ಯಾವುದೇ ಕಾರ್ಖಾನೆಗಾಗಲಿ ಜಮೀನನ್ನ ಕೇವಲ ಲೀಸ್ಗೆ ನೀಡಬೇಕು. ಕಾರ್ಖಾನೆ ಅಕಸ್ಮಾತ್ ಆಗಿ ಬಂದ್ ಆಗಿದ್ದಲ್ಲಿ ನೀಡಿದ ಜಮೀನನ್ನ ಮರಳಿ ಸರ್ಕಾರ ತನ್ನ ವಶಕ್ಕೆ ಪಡೆದುಕೊಳ್ಳಬೇಕೆಂಬುದು ನನ್ನ ವಾದ ಹೊರತು ಜಮೀನು ಮಾರಾಟಕ್ಕೆ ನನ್ನ ವಿರೋಧ ಇದ್ದೇ ಇದೆ.
ಎಂದು ಉತ್ತರಿಸಿರುವ ಸಚಿವ ಆನಂದ್ ಸಿಂಗ್ ರವರು ಟೀಕಾಕಾರರಿಗೆ ತಿರುಗೇಟು ನೀಡಿದರು. ಆದರೆ ನಾನು ಜಿಂದಾಲಿಗೆ ಕೊಟ್ಟಿರೋದು ಪ್ರಕಾರ ವಿರೋಧ ಅಂತಲ್ಲ, ಜಿಂದಾಲಿಗೆ ಯಾವುದೇ ಸರ್ಕಾರ ಇರಲಿ, ಅದು ಬೇರೆ ಬೇರೆ ಈ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಪಕ್ಷಗಳ ಸರ್ಕಾರ ಬರುತ್ತೆ, ಅದು ಜನತಾ ದಳ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ಸು ಇರ್ಬೋದು, ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಾಗ ಅದು ಒಂದು ನನ್ನ ಬೇಡಿಕೆ ಇತ್ತು. ಏನಂಥೇಳಿ, ಯಾವುದೇ ಕಾರ್ಖಾನೆಗಳು ಸರ್ಕಾರಗಳು ಭೂಮಿಯನ್ನು ಕೊಡಬೇಕಾದಾಗ ಅದು 30 ವರ್ಷಕ್ಕೋ 40 ವರ್ಷಕ್ಕೋ 50 ವರ್ಷಕ್ಕೋ 100 ವರ್ಷಕ್ಕೋ ಸಮ ಪಾಲಿಸಿ ಮ್ಯಾಟರ್ ಮಾಡಿ ಈ ಕಾರ್ಖಾನೆ ನಡೆಯುವವರೆಗೆ ಅದು 100 ವರ್ಷ ನಡೆಯುತ್ತೋ, ಸುಮಾರು ಇತಿಹಾಸಗಳಿದಾವೆ ಕಾರ್ಖಾನೆಗಳಿಗೆ, ಅಕಸ್ಮಿತವಾಗಿ ಏನಾದರೂ ತಾಂತ್ರಿಕವಾಗಿ ಮುಚ್ಚೋಯಿತು ಅಂದರೆ ಅಂಥ ಭೂಮಿಯನ್ನು ಮತ್ತೆ ವಾಪಸ್ಸು ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ಬೇಡಿಕೆ ನಾನು ಇಟ್ಟಿದ್ದೆ. ಇವತ್ತು ಮೊನ್ನೆ ಸಂಪುಟ ಸಭೆ ಇತ್ತು. ನಾನು ಇಲ್ಲಿ ಈ ಎಲ್ಲ ತಾಲೂಕಿಗೆ ನಾನು ಭೇಟಿ ಕೊಡಬೇಕಂಥೇಳಿ ಜಿಲ್ಲಾಧಿಕಾರಿಗಳ ಜೊತೆ, ಯಾಕಂದರೆ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯರ ಪ್ರಾಣ ಭಾಳ ಮುಖ್ಯ ಅನ್ನೋದನ್ನು ನಾನು ಅದನ್ನು ಕಾನ್ಸೆಪ್ಟ್ ತೊಗೊಂಡು ನಾನು ಸಂಪುಟ ಸಭೆಗೆ ಹೋಗಲಿಲ್ಲ, ಅಜೆಂಡನೂ ನನಗೆ ಬರಲಿಲ್ಲ. ಯಾವುದೋ ಮಾಧ್ಯಮದಲ್ಲಿ ನಾನೇನೋ ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ, ನಾನೇನು ವಿಷಾದ ವ್ಯಕ್ತಪಡಿಸಲಿಲ್ಲ, ಆದ್ರೂ ನನ್ನ ನಿಲುವು ಮೇಲೆ ಇದ್ದೀನಿ. ಇವತ್ತು ಸಂಪುಟ ಸಚಿವದ ಒಂದು ಸಚಿವ ನಾನು, ಸಂಪುಟ ಸಚಿವದಲ್ಲಿದ್ದರೆ ವಿರೋಧ ವ್ಯಕ್ತಪಡಿಸ್ತಿದ್ದೆ, ಆದ್ರೂ ನನ್ನ ಮಾತಿನ ಮೇಲೆ ಇವತ್ತು ನಾನು ಆ ರೀತಿ ಮಾಡಬಾರ್ದು, ತಪ್ಪು ಅನ್ನೋ ಮಾತನ್ನು ಹೇಳ್ತೀನಿ. ಅಲ್ಲಲ್ಲ, ನನ್ನ ಗಮನಕ್ಕಂದ್ರೆ ಸಿ ನನ್ನ ಡ್ಯೂಟಿ, ಯಾಕಂದ್ರೆ ನನ್ನ ಅಜೆಂಡಾ ನೋಡಬೇಕಾಗಿತ್ತು, ನಾನು ನೋಡಲಿಲ್ಲ, ಅಜೆಂಡಾ ನೋಡಲಿಲ್ಲ. ಜನದಟ್ಟಣೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ನಗರದ ಮುಖ್ಯ ಚಿಲ್ಲರೆ ಮಾರುಕಟ್ಟೆಯನ್ನ ಬಂದ್ ಮಾಡಿ ನಗರದ ಆಯ್ದ 6 ಪ್ರದೇಶಗಳಲ್ಲಿ ತಾತ್ಕಾಲಿಕ ತರಕಾರಿ ಮಾರುಕಟ್ಟೆಗಳನ್ನ ಪ್ರಾರಂಭಿಸಲಾಗಿದೆ. ಅತಿಯಾದ ಬಿಸಿಲು ಇರೋದ್ರಿಂದ ತರಕಾರಿ ಮಾಸುತ್ತಿವೆ, ಜೊತೆಗೆ ವ್ಯಾಪಾರವೂ ಆಗುತ್ತಿಲ್ಲ ಎಂದು ತರಕಾರಿ ಮಾರಾಟಗಾರರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹೌದು, ಕೋವಿಡ್ನ ಎರಡನೇ ಅಲೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಮುಖ್ಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಜನದಟ್ಟಣೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ನಗರದ 6 ಪ್ರದೇಶಗಳಲ್ಲಿ ತಾತ್ಕಾಲಿಕ ಚಿಲ್ಲರೆ ಮಾರುಕಟ್ಟೆಯನ್ನ ಪ್ರಾರಂಭಿಸಲಾಗಿದೆ. ತಾಲೂಕು ಕ್ರೀಡಾಂಗಣ, ಎಂಜೆ ನಗರ, ನೆಹರು ಕಾಲೋನಿ, ಪಟೇಲ್ ಹೈಸ್ಕೂಲ್, ಪಿವಿಎಸ್ಬಿಸಿ ಶಾಲಾ ಮೈದಾನ ಹಾಗೂ ಟಿಬಿ ಡ್ಯಾಂನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾತ್ಕಾಲಿಕ ಚಿಲ್ಲರೆ ಮಾರುಕಟ್ಟೆಯನ್ನ ಪ್ರಾರಂಭಿಸಲಾಗಿದೆ. ಆದರೆ ನಮಗೆ ನೀಡಿರುವ 4 ತಾಸುಗಳಲ್ಲಿ ತರಕಾರಿ ವ್ಯಾಪಾರ ಮಾಡಲು ಆಗುತ್ತಿಲ್ಲ, ಜೊತೆಗೆ ಬಿಸಿಲು ಇರೋದ್ರಿಂದ ತರಕಾರಿ ಮಾಸುತ್ತಿವೆ, ಗ್ರಾಹಕರು ಕಡಿಮೆ ಬೆಲೆಗೆ ಕೇಳುತ್ತಿದ್ದಾರೆ. ಹಾಗಾಗಿ ನಮಗೆ ಮೊದಲಿನಂತೆ ಮುಖ್ಯ ಮಾರುಕಟ್ಟೆಯಲ್ಲೇ ಅವಕಾಶ ಮಾಡಿಕೊಟ್ಟಲ್ಲಿ ಸರ್ಕಾರ ನಿಗದಿಪಡಿಸಿದ ಸಮಯದಲ್ಲಿ ಕೋವಿಡ್ ನಿಯಮಗಳನ್ನು ಪಾಲಿಸುವ ಮೂಲಕ ತರಕಾರಿ ಮಾರಾಟ ಮಾಡುತ್ತೇವೆ. ಹಾಗಾಗಿ ಮುಖ್ಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ನಮಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ತರಕಾರಿ ವ್ಯಾಪಾರಸ್ಥರು ತಾಲೂಕು ಆಡಳಿತಕ್ಕೆ ಕೋರಿಕೊಂಡಿದ್ದಾರೆ. ನಮಸ್ಕಾರ, ನಾನು ಕೃಷ್ಣ ಅಂತೇಳಿ ತರಕಾರಿ ಮಾರ್ಕೆಟ್ ಉದ್ಯೋಗಪಟ್ಟಿರೋದು ತರಕಾರಿ ಮಾರ್ಕೆಟಿಂದ ಮಾತಾಡೋದು. ಏನಂದರೆ ಇಲ್ಲಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ್ದಕ್ಕೆ ಸ್ವಲ್ಪ ಅನಾನುಕೂಲ ಭಾಳ ಇದೆ, ಯಾಕಂದರೆ ಸ್ವಲ್ಪ ಅಲ್ಲಿ ಅನುಕೂಲವಾಗಿತ್ತು ಎಲ್ಲ ಎತ್ತಿಡಲಿಕ್ಕೆ, ತರಕಾರಿ ತಂದು ಮಾರಲಿಕ್ಕೆ, ಕಸ್ಟಮರ್ಸ್ ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಲ್ಲೇ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ, ಇಲ್ಲೇ ಅಂದರೆ ದೂರ ಆಗ್ಬಿಡುತ್ತೆ ಅಂತೇಳಿ ಜನರು ಸ್ವಲ್ಪ ಡೈವರ್ಷನ್ ಆಗ್ಬಿಡ್ತಾರೆ. ಇನ್ನೊಂದು ಟೈಮಿಂಗ್ಸಲ್ಲಿ ಭಾಳ ನಮಗೆ ಅಡೆತಡೆ ಆಗ್ತಾ ಇದೆ, ಯಾಕಂದರೆ ನಾವು ತರೋದೇ 6 ಗಂಟೆಯಿಂದ 6-7 ಗಂಟೆ ಬರುತ್ತೆ ತರಕಾರಿ, ಅಲ್ಲಿಂದ 2 ತಾಸಲ್ಲಿ ವ್ಯಾಪಾರ ಮಾಡಲಿಕ್ಕೆ ಆಗಲ್ಲ, ಜನರು ನೋಡಿದ್ರೆ ಬರ್ತಾ ಇಲ್ಲ, ಸ್ವಲ್ಪ ನಮಗೆ ಕಷ್ಟ ಆಗ್ತಾಯಿದೆ. ಸಾರ್ವಜನಿಕ ಹೇಳ್ಕೊಳೋದು ಏನಂದರೆ ನಮ್ಮ ಸ್ವಲ್ಪ ಮಾರ್ಕೆಟಲ್ಲಿ ಅನುಕೂಲ ಮಾಡಿಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ. ಹೆಸರು ಲಕ್ಷ್ಮಿ. ನಮಗಿಲ್ಲಿ ಏನು ಮಾರ್ಕೆಟಲ್ಲಿ ಗ್ರೌಂಡಲ್ಲಿ ಏನು ವ್ಯಾಪಾರ ಆಗ್ತಾ ಇಲ್ಲ, ಇದೇ ಟೈಮಿಂಗೆ ನಮಗೆ ಮಾರ್ಕೆಟಿಗೆ ಕೊಡ್ರಿ, ನಾವು ಅಲ್ಲೇ ಕ್ಲೋಸ್ ಮಾಡ್ತೀವಿ, ಇದೇ ಟೈಮಿಗೆ ಕ್ಲೋಸ್ ಮಾಡ್ತೀವಿ. ಇಲ್ಲಿ ಏನು ವ್ಯಾಪಾರ ಇಲ್ಲ, ನೋಡ್ತಾ ಇದ್ದೀರಾ ನೀವೇ, ಇಲ್ಲಿ ಗುಂಪು ಕಲ್ಸಂಗಿಲ್ಲ, ಏನಿಲ್ಲ, ದಯವಿಟ್ಟು ನಮಗೆ ಮಾರ್ಕೆಟ್ ಬಿಟ್ಕೊಟ್ಬಿಟ್ರಿ ಸಾಕು, ನಾವು ಇದೇ ಟೈಮಿಗೆ ಮಾರ್ಕೆಟ್ ಮನೆಗೆ ಹೋಗ್ಬಿಡ್ತೀವಿ, ಏನು ಪ್ರಾಬ್ಲಮ್ ಮಾಡಲ್ಲ ನಿಮಗೆ, ಅಲ್ಲಿ ಏನು ಗುಂಪು ಕಟ್ಟಲ್ಲ, ಏನಿಲ್ಲ, ಇದನ್ನೇ ನಾವು ಕೇಳ್ಕೊಳ್ಳೋದು ನಿಮ್ಮನ್ನ. ಅಲ್ಲಿಂದ ನಾವು ಇಲ್ಲಿಗೆ ಮಾಲ್ ತರೋದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, APMCಯಿಂದ ಮಾಲ್ ತರೋದಕ್ಕೆ ಭಾಳ ಸಮಸ್ಯೆ ಆಗ್ತಿದೆ ಸರ್. ನಮ್ಮ ಕಷ್ಟನೂ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಎಲ್ಲ ತುಂಬ ತೊಂದರೆ ಇದೆ, ನೋಡ್ತಾ ಇದ್ದೀರಾ ನೀವು ಕೂಡ, ನಾವು ಹೇಳೋದೇನು ಬೇಕಾಗಿಲ್ಲ. ನಮಗಿಲ್ಲಿ ತಗೊಂಡು ಇಲ್ಲಿ ಮಾಲು ತುಂಬಿಟ್ಮೇಲೆ ಯಾರು ಜವಾಬ್ದಾರಿ ಅದಕ್ಕೆ? ಇಲ್ಲಿ ತುಂಬ ಬಿಸಿಲಿದೆ, ಮಾಲ್ ತಂದಿರ ಮಾಲ್ ಕೂಡ ತುಂಬ ಹಾಳಾಗ್ತಾ ಇದೆ, ಸ್ವಲ್ಪ ನೀವೇ ಅರ್ಥ ಮಾಡ್ಕೋಬೇಕು ಸರ್. ನಿಮ್ಮಲ್ಲಿ ಹೇಳ್ಕೊಳ್ತಿದ್ದೀವಿ ನಾವು, ನಮ್ಮ ಕಷ್ಟ ನೀವೇ ಅರ್ಥ ಮಾಡ್ಕೋಬೇಕು. ಇದೇ ಟೈಮಿಗೆ ನಮಗೆ ಕೊಟ್ಬಿಡ್ರಿ ಅಲ್ಲಿಗೆ, ನಾವೇನು ನಿಮಗೆ ತೊಂದರೆ ಕೊಡೋದಿಲ್ಲ. ನೀವೇನಾದರೂ ಬಂದರು ಏನು ಮೇಡಮ್, ನೀವು ಈ ರೀತಿ ಮಾತಾಡಿದ್ರಿ, ನೀವು ಹಿಂಗೆ ಮಾಡ್ತಾ ಇದ್ರಿ ಅಂದರೆ ನಾವು ಬೇಕಾದ್ರೆ ಅದು ಕೊನೆ ಆಗ್ತೀವಿ. ಇದೇ ಟೈಮಿಂಗೇ ಕೊಡ್ರಿ, ಇದೇ ಟೈಮಿಗೆ ನಾವು ಕ್ಯಾಚ್ ಮಾಡ್ತೀವಿ, ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಸರ್.
ನಾವು ನಿಮ್ಮಲ್ಲಿ ಕೇಳ್ಕೊಳ್ತಿದೀವಿ. ಆಕಳುಗಳೆಲ್ಲ ಹಾಳು ಮಾಡ್ತಾ ಇದ್ದಾವೆ, ನೋಡ್ತಾ ಇದ್ದೀರಾ ಸರ್? ನೀವು ಕೂಡ ನಮ್ಮ ಕಷ್ಟ ನೀವೇ ಅರ್ಥ ಮಾಡ್ಕೋಬೇಕು. ಮನೆಯಲ್ಲಿ ಮಕ್ಕಳೆಲ್ಲ ಬಿಟ್ಟು ಬಂದಿರ್ತೀವಿ, ಟಿಫನ್ ಇಲ್ಲ, ಊಟ ಇಲ್ಲ, ನಾವು ಬೆಳಗ್ಗೆ 5 ಗಂಟೆಗೆ ಬಂದಿರೋದು, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಸರ್. ಇನ್ನು ಜನದಟ್ಟಣೆಗೆ ನಿಯಂತ್ರಿಸುವ ನಿಟ್ಟಿನಲ್ಲಿ ನಗರದ 6 ಪ್ರದೇಶಗಳಲ್ಲಿ ತಾತ್ಕಾಲಿಕ ಚಿಲ್ಲರೆ ಮಾರುಕಟ್ಟೆಗಳನ್ನು ಪ್ರಾರಂಭಿಸಲಾಗಿದೆ. ಸಾರ್ವಜನಿಕರು ಹತ್ತಿರವಿರುವ ಮಾರುಕಟ್ಟೆಗೆ ತೆರಳಿ ತರಕಾರಿ ಖರೀದಿಸುವಂತೆ ಹೊಸಪೇಟೆ ನಗರಸಭಾ ಪೌರಾಯುಕ್ತರು ಸಾರ್ವಜನಿಕರಲ್ಲಿ ಕರೆ ನೀಡಿದ್ದಾರೆ. ನಮಸ್ಕಾರ. ಹೊಸಪೇಟೆ ನಗರದಲ್ಲಿ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಹಾಗೂ ಎಚ್ಚರವಾಗಿರೋದು ತುಂಬ ಅವಶ್ಯಕವಾಗಿತ್ತು. ಹಾಗಾಗಿ ನಮ್ಮ APMC ತರಕಾರಿ ಮಾರುಕಟ್ಟೆ ಹಾಗೂ ನಮ್ಮ ನಗರಸಭೆಯ ಮುಖ್ಯ ತರಕಾರಿ ಮಾರುಕಟ್ಟೆಗಳನ್ನು ವಿಕೇಂದ್ರೀಕರಣ ಮಾಡಿ 6 ಕಡೆಗಳಲ್ಲಿ ನಾವು ಈ ಒಂದು ತರಕಾರಿ ಮಾರುಕಟ್ಟೆಯನ್ನು ಆರಂಭಿಸಿದ್ದೇವೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು, ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಕಾಪಾಡ್ಕೊಬೇಕು, ಅವಶ್ಯಕತೆ ಇದ್ದರೆ ಮಾತ್ರ ಆಚೆ ಬರಬೇಕು. ಒಂದು ಸರಿ ಬಂದು ಒಂದು ವಾರದ ತರಕಾರಿಗಳನ್ನು ಖರೀದಿ ಮಾಡಿಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ. ಪ್ರತಿದಿನ ಬರೋದ್ರಿಂದ ಅಲ್ಲಿ ಸಾಮಾಜಿಕ ಅಂತರ ತಪ್ಪುತ್ತೆ, ಜನದಟ್ಟಣೆ ಹೆಚ್ಚಾಗುತ್ತೆ, ಮತ್ತು ಕೋವಿಡ್ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗಿ ಸಾವು ನೋವಾಗುವ ಸಂಭವ ಇರುತ್ತೆ. ಹಾಗಾಗಿ ನಾವು 6 ಕಡೆಗಳಲ್ಲಿ ತರಕಾರಿ ಮಾರುಕಟ್ಟೆಯ ವಿಕೇಂದ್ರೀಕರಣವನ್ನು ಮಾಡಿದ್ದೇವೆ. ಒಂದು ಡ್ಯಾಮ್ ಮೈದಾನದಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎರಡನೇದು VNC ಗ್ರೌಂಡ್, ಏನು ವಿಜಯನಗರ ಕಾಲೇಜ್ ಇದೆ ಅದರ ಆಪೋಸಿಟ್ ಒಂದು ದೊಡ್ಡ ಗ್ರೌಂಡ್ ಇದೆ, ಆ ಒಂದು ಗ್ರೌಂಡಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮೂರನೇದು MJ ನಗರ ಪಾನಿಪುರಿ ಗ್ರೌಂಡ್, ಒಂದು ಪಾರ್ಕ್ ಇದೆ, ಅಲ್ಲೂ ಸಹ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ 4ನೇದು ದೀಪಾಯನ್ ಶಾಲೆ ಹತ್ರ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. 5ನೇದು ಪಟೇಲ್ ನಗರ ಶಾಲೆ ಹತ್ರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ 6ನೇದು ಬಾಲ ಟ್ಯಾಕಿಸ್ ಇದೆ, ಅದರ ಪಕ್ಕದಲ್ಲಿ ಒಂದು ಮೈದಾನ ಇದೆ. ಈ ಒಂದು 6 ಕಡೆಗಳಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೊಬೇಕು, ಹಾಗೆ ತಾಲೂಕು ಆಡಳಿತ ಹಾಗೂ ನಗರಸಭೆಯೊಂದಿಗೆ ಸಹಕರಿಸಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ಸರ್ಕಾರಿ ಮಾರುಕಟ್ಟೆಗೆ ಬರೋರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕಾಗುತ್ತೆ, ತಪ್ಪಿದ್ದಲ್ಲಿ ಅವರಿಗೆ ದಂಡವನ್ನು ವಿಧಿಸಲಾಗುತ್ತೆ. ಅಷ್ಟಕ್ಕೂ ಕೇಳಲಿಲ್ಲ ಅಂತೇಳಿದರೆ ನಾವು ಮತ್ತೆ FIR ಸಹ ಬುಕ್ ಮಾಡಬೇಕಾಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಅಂಥವರನ್ನು ಕಾಯ್ದುಕೊಂಡು ತರಕಾರಿ ಮಾಂಸ ಖರೀದಿ ಮಾಡೋದನ್ನು ಮಾಡಬೇಕಾಗುತ್ತೆ. ಅದಲ್ಲದಲ್ಲೇ ಸಾರ್ವಜನಿಕರಲ್ಲಿ ಮತ್ತೊಂದು ವಿನಂತಿ ಏನಂತೇಳಿದರೆ, ಕಡ್ಡಾಯವಾಗಿ ನೀವು ವಿಕೇಂದ್ರೀಕರಣ ಮಾಡಿದ್ದೀವಿ ನಾವು, ಸುಮಾರು ಒಂದು 10 ಫೀಟಿಗೆ ಒಂದೊಂದು ಅಂಗಡಿಯನ್ನು ಡಿವೈಡ್ ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ಒಂದೇ ಕಡೆ ಹೋಗಿ ಮುಗಿ ಬೀಳೋ ಬದಲು ಎಲ್ಲಿ ಜನ ದಟ್ಟಣೆ ಇಲ್ಲ, ಎಲ್ಲಿ ಫ್ರೀ ಆಗಿದೆ ಅಲ್ಲಿ ಹೋಗಿ ಖರೀದಿ ಮಾಡಿ, ಎಲ್ಲರೂ ಒಂದೇ ಕಡೆ ಹೋಗಿ ಸಾಮಾಜಿಕ ಅಂತರವನ್ನು ತಪ್ಪಿಸಬೇಡಿ. ಹಾಗಾಗಿ ಆಲ್ರೆಡಿ ವಿಕೇಂದ್ರೀಕರಣ ಮಾಡಿರೋದ್ರಿಂದ ಮಾರುಕಟ್ಟೆ ನೀವು ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಖರೀದಿ ಮಾಡ್ಬೋದು. ಅದಲ್ಲದೆ ಅಲ್ಲೇ ಒಂದೇ ಕಡೆ ಮುಗಿ ಬೀಳೋದ್ರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ನನ್ನ ವಿನಂತಿ ಇದೆ, ಒಂದೇ ಕಡೆ ಮುಗಿ ಬೀಳಬೇಡಿ. ಹಾಗೆ ಎಲ್ಲಿ ನಾವು ವಿಕೇಂದ್ರೀಕರಣ ಮಾಡಿದ್ದೀವಿ, 6 ಕಡೆ ಮಾಡಿದ್ದೀವಿ, ಅಲ್ಲಿ ಹೋಗಿ ಅಲ್ಲೂ ಸಹ ಹೋದ ನಂತರ ಒಂದೇ ಶಾಪಿಗೆ ಹೋಗಬೇಡಿ, ಬೇರೆ ಬೇರೆ ಒಂದು ಅಂಗಡಿಗಳಲ್ಲಿ ಖರೀದಿ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಕೋವಿಡ್ನ 2ನೇ ಅಲೆ ವ್ಯಾಪಕವಾಗಿ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ತೊಂದರೆ ಆಗ್ತಿದೆ. ಹಾಗಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೋವಿಡ್ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆಯು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 29ರಂದು ಎಸಿ ಕಚೇರಿಗೆ ಆಗಮಿಸಿದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ಹೊಸಪೇಟೆ ತಾಲೂಕು ಸಮಿತಿಯು ಇಲ್ಲಿನ ಅಧಿಕಾರಿಗಳ ದ್ವಾರ ಕಾರ್ಮಿಕ ಸಚಿವರಿಗೆ ಮನವಿ ರವಾನಿಸಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೋವಿಡ್ ಪರಿಹಾರ ಘೋಷಿಸುವಂತೆ ಕೋರಿದ್ದಾರೆ. ವಾರಕ್ಕೆ 2,000ದಂತೆ ತಿಂಗಳಿಗೆ 8,000 ಪರಿಹಾರ ಧನ ಕೊಡಬೇಕು. ಕಳೆದ ವರ್ಷ ಘೋಷಿಸಿದ ಬಾಕಿ ಪರಿಹಾರ ಹಣವನ್ನು ಮಂಜೂರು ಮಾಡಬೇಕು. ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಲು ಮುಂದಿನ 3 ತಿಂಗಳವರೆಗೆ ಅವಧಿ ವಿಸ್ತರಿಸಬೇಕು. ಇತ್ಯರ್ಥಗೊಳ್ಳದ ಅರ್ಜಿಗಳನ್ನು ಕೂಡಲೇ ಇತ್ಯರ್ಥಗೊಳಿಸಬೇಕು. ಲಾಕ್ಡೌನ್ ಸಮಯದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಅವಕಾಶ ನೀಡಲಾಗಿದೆ, ಆದರೆ ಕಾರ್ಮಿಕರು ಕೆಲಸಕ್ಕೆಂದು ತಮ್ಮ ತಮ್ಮ ಸ್ಥಳಕ್ಕೆ ತೆರಳಲು ಬಿಡುತ್ತಿಲ್ಲ. ಹಾಗಾಗಿ ಕಲ್ಯಾಣ ಮಂಡಳಿ ಹಾಗೂ ಕಾರ್ಮಿಕ ಸಂಘಟನೆಗಳು ನೀಡಿರುವ ಗುರುತಿನ ಚೀಟಿ ತೋರಿಸಿದ ಕಾರ್ಮಿಕರಿಗೆ ಕೆಲಸಕ್ಕೆ ತೆರಳಲು ಅವಕಾಶ ನೀಡಬೇಕು. ಕಟ್ಟಡ ಮತ್ತು ಇತರೆ ಕಾರ್ಮಿಕರು ಕೆಲಸಕ್ಕೆ ತೆರಳಲು ಯಾವುದೇ ತೊಂದರೆ ನೀಡುತ್ತಿಲ್ಲವೆಂದು ಪೊಲೀಸ್ ಇಲಾಖೆಯಿಂದ ಮೈಕ್ ಅನೌನ್ಸ್ ಮಾಡಿಸಬೇಕು.
ಜೊತೆಗೆ ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಎಲ್ಲ ಲಿಂಗರವರು ಕಾರ್ಮಿಕ ಇಲಾಖಾ ಸಚಿವರಿಗೆ ಮನವಿ ಮೂಲಕ ಆಗ್ರಹಿಸಿದ್ದಾರೆ. ಸಿಐಟಿ ಸಂಯೋಜಿತ ಸಿಡಬ್ಲ್ಯೂಎಫ್ ಸಂಘಟನೆಯಿಂದ ಮೊನ್ನೆ ಎಸಿ ಸಾಹೇಬರಿಗೆ ನಾವು ಒಂದು ಮೆಮೊರಾಂಡಮ್ ಕಾಪಿ ಕೊಟ್ಟಿದ್ದೀವಿ. ಈ ಹಿಂದೆ ಲಾಕ್ಡೌನ್ ಹಿನ್ನೆಲೆ ಒಳಗಡೆ ಕಳೆದ ವರ್ಷ ಏನು 1 ಲಕ್ಷ ಜನರಿಗೆ ರಾಜ್ಯಾದ್ಯಂತ ಕೊರೋನಾ ಪರಿಹಾರ ಇದೆ, ಅದರಂತೆ ಹಾಸ್ಪಿಟಲ್ ಕೂಡ ಸಾವಿರಾರು ಜನ ಕಾರ್ಮಿಕರಿಗೆ ಇನ್ನೂ ಕೂಡ ನಮಗೆ ಕೊರೋನಾ ಪರಿಹಾರ ಬಂದಿಲ್ಲ. ಅದರ ಜೊತೆಗೆ ಇವತ್ತು ಶೈಕ್ಷಣಿಕದ ಮದುವೆ ಸಾರಿನ ಪೆಂಡಿಂಗ್ ಇದೆ. ಅದಲ್ಲದೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಕೆಲಸಕ್ಕೆ ವಿನಾಯಿತಿ ಇದೆ. ಅದರಲ್ಲೂ ಈಗ ಎಷ್ಟೋ ಜನ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯಿಂದ ಕಾರ್ಡ್ ಪಡೆದಿಲ್ಲ. ಅವರಿಗೆಲ್ಲ ನಮ್ಮ ಸಂಘಟನೆಯಿಂದ ಅವರಿಗೆಲ್ಲ ಒಂದು ರೀತಿಯಾಗಿ ಸದಸ್ಯತ್ವ ರೂಪದಲ್ಲಿ ಅವರಿಗೆಲ್ಲ ಒಂದು ಕೊಡೋದ್ರ ಮೂಲಕ ಕೆಲಸಕ್ಕೆ ಹೋಗ್ರಿ ಅಂತ ಹೇಳ್ತದೆ. ಬಟ್ ಪೊಲೀಸು ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಅವರಿಗೆ ತೊಂದರೆಗಳಾಗ್ತದೆ. ಆ ತೊಂದರೆಗಳನ್ನು ಸರಿಪಡಿಸ್ಲಿಕ್ಕೋಸ್ಕರ ಮೊನ್ನೆ ಎಸಿ ಸಾಹೇಬರು ನಾವು ಮನವಿ ಮೂಲಕ ಮಾತಾಡೋದೇನೆಂದರೆ ದಯಮಾಡಿ ಮೊನ್ನೆ ಎಸಿ ಸಾಹೇಬರು ಹೇಳೋದೇನೆಂದರೆ ಇಲ್ಲ ನಾವು ಡಿಪಾರ್ಟ್ಮೆಂಟ್ಗೆ ಇಂಟಿಮೇಷನ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಬೋಗಸ್ ಇರುವಂಥ ಜನರಿಗೆ ನಾವು ಕೊಡಲ್ಲ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕಟ್ಟಡ ಅಂದರೆ ಈಗ ಬುನಾದಿ ತೆಗೆಯಲಿಂದ ಹಿಡಿದು ಟೈಲ್ಸ್ ಹಾಕೋರು, ಪ್ಲಂಬರು, ಎಲೆಕ್ಟ್ರಿಷನ್ನು, ಪೇಂಟ್ರು, ಆಮೇಲೆ ಬುನಾದಿ ತೋಡೋರು, ಮತ್ತು ಕಟ್ಟಡ ಕಟ್ಟಂಥವ್ರು, ಪಿ ಒ ಪಿ ಮಾಡ್ತಕ್ಕಂಥವ್ರು, ಸಾಕಷ್ಟು ಜನ ಇದು ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಬರ್ತಕ್ಕಂಥ ಕಟ್ಟಡ ಕಾರ್ಮಿಕರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕಾರ್ಮಿಕರನ್ನಾಗಿ ನೋಂದಾಯಿಸಲಿಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಕೂಡ ಇಂಟಿಮೇಷನ್ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಮಾನ್ಯ ಸಾಹೇಬರಿಗೆ ಹೇಳೋದೇನೆಂದರೆ ಆ ಕಾರ್ಮಿಕರಿಗೆ ಕೆಲಸಕ್ಕೆ ಹೋಗಿಬಂದ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾವುದೇ ಕಾರಣಕ್ಕೆ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಬೇಕಂತ ಕೂಡ ಹೇಳಿದ್ವಿ. ಮತ್ತು ನಮ್ಮ ಕೊರೋನಾ ಪರಿಹಾರದ ಹಿನ್ನೆಲೆ ಒಳಗಡೆ ಎಲ್ಲ ಬೇಡಿಕೆಗಳು ಈಡೇರಿಸಲಿಕ್ಕೆ ಮಾನ್ಯ ಕಾರ್ಮಿಕ ಸಚಿವರು ನಾವು ಕೊಟ್ಟಿದ್ದು, ಅದರಂತೆ ಇಲ್ಲಿ ಎಸಿ ಸಾಹೇಬರು ಕೊಟ್ಟಿದ್ದು, ಅವರು ಕೂಡ ಮಾನ್ಯ ಸಚಿವರ ಗಮನಕ್ಕೆ ತರ್ತೀವಂತ ಮಾತನ್ನು ಹೇಳಿದರೆ. ಹಾಗಾಗಿ ಮತ್ತೊಂದು ಹೇಳೋದೇನೆಂದರೆ, ಬಟ್ ಕಾರ್ಮಿಕರಿಗೆ ಇವತ್ತು ಲಾಕ್ಡೌನ್ನಲ್ಲಿ ಕೆಲಸಗಳು ಇಲ್ಲಾರ್ದಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಅವ್ರು ಹೋಗಿ ಬರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಕೂಡ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವರು ಹೋಗುವಂಥ ಹಳ್ಳಿಯಿಂದ ಬರ್ತಕ್ಕಂಥ ಜನರಿಗೆ ಸಾರಿಗೆ ವ್ಯವಸ್ಥೆ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕಂಥ ಮನವಿಯನ್ನು ಕೂಡ ನಾವು ಮೊನ್ನೆ ಸಹಾಯಕ ಆಯುಕ್ತರಿಗೆ ನಾವು ಹೇಳ್ತಾ ಇದ್ದೀವಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ, ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೋವಿಡ್ ಹಿನ್ನೆಲೆಯಲ್ಲಿ ಅವಳಿ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಸಚಿವ ಆನಂದ್ ಸಿಂಗ್ ತಾಲೂಕು ಆಡಳಿತದೊಂದಿಗೆ ಸಭೆ ನಡೆಸಿ ಕೋವಿಡ್ ನಿಯಂತ್ರಿಸುವ ಕುರಿತು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಸಂಗ್ರಹ. ಅಕ್ಕಿ ಕೇಳಿದ್ದಕ್ಕೆ ಸಾಯಿ ಎಂದು ಹೇಳೋದು ಸರಿನೇ, ಹೀಗೆಂದು ಸಚಿವ ಉಮೇಶ್ ಕತ್ತಿರವರಿಗೆ ಪ್ರಶ್ನಿಸಿದ ಹೊಸಪೇಟೆ ಯೂತ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಜಿಂದಾಲ್ ಕಾರ್ಖಾನೆಗೆ ಭೂಮಿ ಮಾರಾಟ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರ, ವಿರೋಧ ವ್ಯಕ್ತಪಡಿಸುವ ಮೂಲಕ ಟೀಕಾಕಾರರಿಗೆ ತಿರುಗೇಟು ನೀಡಿದ ಸಚಿವ ಆನಂದ್ ಸಿಂಗ್. ಕೋವಿಡ್ ಹಿನ್ನೆಲೆಯಲ್ಲಿ ನಗರದ 6 ಸ್ಥಳಗಳಲ್ಲಿ ಪ್ರಾರಂಭಗೊಂಡ ತಾತ್ಕಾಲಿಕ ಮಾರುಕಟ್ಟೆ, ಕ್ಷೀಣಿಸಿದ ವ್ಯಾಪಾರ, ಸಂಕಷ್ಟದಲ್ಲಿ ಸರ್ಕಾರಿ ವ್ಯಾಪಾರಸ್ಥರು, ಸಹಕರಿಸುವಂತೆ ಕರೆ ನೀಡಿರುವ ಪೌರಾಯುಕ್ತರು. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೋವಿಡ್ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ. ಎಸಿ ಕಚೇರಿ ದ್ವಾರ ಮನವಿ ರವಾನಿಸಿದ ಕಟ್ಟಡ ಕಾರ್ಮಿಕರ ಸಂಘಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.